ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ಆರ್ ಜಮೀಗ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಅಂಡ್ ಇವತ್ತು ವರ್ಲ್ಡ್ ಹೆಲ್ತ್ ಡೇ. ಸೊ ಪ್ರತಿಯೊಬ್ಬರಿಗೂ ಅ ವೆರಿ ಗುಡ್ ಹೆಲ್ತ್ ಅಂತಾನೆ ವಿಶ್ ಮಾಡ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಥವಾ ಇವತ್ತಿನ ಈ ಒಂದು ಇಂಟರ್ವ್ಯೂಲ್ಲಿ ವಿ ಹ್ಯಾವ್ ಅ ಸ್ಪೆಷಲ್ ಗೆಸ್ಟ್, ವೆರಿ ವೆಲ್ ನೋನ್ ನೇಮ್, ಡಾಕ್ಟರ್ ಅಮಿತ್ ಸತ್ತೂರ್. ಥ್ಯಾಂಕ್ ಯು ಮೇಘಾ. ಸೊ ಡಾಕ್ಟರ್ ಅಮಿತ್, ದ ಫಸ್ಟ್ ಕ್ವಶನ್, ವರ್ಲ್ಡ್ ಹೆಲ್ತ್ ಡೇ ಅನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಬಟ್ ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ? ಇವತ್ತು ವರ್ಲ್ಡ್ ಹೆಲ್ತ್ ಡೇ ಅಂದ್ರೆ, ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಇವತ್ತು ಸ್ಥಾಪಿತ ಆಗಿತ್ತು. ಆದ್ದರಿಂದ ಇವತ್ತು ನಾವು ವರ್ಲ್ಡ್ ಹೆಲ್ತ್ ಡೇ ಅನ್ನ ಆಚರಿಸುತ್ತೇವೆ. ಈ ವರ್ಷದ ವರ್ಲ್ಡ್ ಹೆಲ್ತ್ ಡೇ ಥೀಮ್ ಅಂದ್ರೆ ಸೇವ್ ಆರ್ ಪ್ಲಾನೆಟ್, ಸೇವ್ ಆರ್ ಹೆಲ್ತ್. ಅಂಡ್ ಮತ್ತೊಂದು ಕ್ವಶನ್ ಹೇಳ್ಬೇಕಂದ್ರೆ, ಇಂಡಿಯನ್ಸ್ ಅಲ್ಲಿ ಸ್ಪೆಷಲಿ, ಆಮೇಲೆ ಬಹಳ ಅರ್ಲಿ ಏಜ್ ಇದ್ದವರಲ್ಲಿ ನಾವು ಈ ಒಂದು ಹಾರ್ಟ್ ಡಿಸೀಸ್ ಅನ್ನ ತುಂಬಾ ನೋಡ್ತಾ ಇದ್ದೀವಿ, ಅದಕ್ಕೆ ಇರುವಂತಹ ಕಾರಣ ಏನಿರ್ಬೋದು? ವಾಟ್ ಡು ಯು ಫೀಲ್? ಸೊ ಈಗ ಎಲ್ಲ ಕಾಯಿಲೆಗಳಲ್ಲಿ ಹೃದಯ ಸಂಬಂಧಿತ ಎಲ್ಲ ಕಾಯಿಲೆ ಇಸ್ ಅ ನಂಬರ್ ಒನ್ ಕಿಲ್ಲರ್ ಇನ್ ದ ವರ್ಲ್ಡ್. ಭಾರತದಲ್ಲಿ ಕಂಪೇರ್ಡ್ ಟು ಹೊರದೇಶದ ಜನರ ಕಂಪೇರ್ ಮಾಡಿದರೆ 10-20 ವರ್ಷ ಮೊದಲನೇ ಹಾರ್ಟ್ ಪ್ರಾಬ್ಲಮ್ ಕಂಡು ಬರುತ್ತದೆ, ಆಲ್ಮೋಸ್ಟ್ 10-20 ಇಯರ್ಸ್ ಅರ್ಲಿಯರ್. ಯಾಕೆಂದರೆ ಭಾರತೀಯರಲ್ಲಿ ಯಂಗರ್ ಏಜ್ಗೆ ಶುಗರ್, BP, ಹೈ ಕೊಲೆಸ್ಟ್ರಾಲ್, ಓವರ್ ವೇಟ್, ತುಂಬ ಲಟ್ಟಾಗಿರೋರು, ಮತ್ತು ಫೈನಾನ್ಷಿಯಲ್ ಸ್ಟ್ರೆಸ್ಸರ್ಸ್, ವರ್ಕ್ ಸ್ಟ್ರೆಸ್ಸರ್ಸ್ ತುಂಬ ಇರೋದು ಸಹಜ. ಆದ್ದರಿಂದ ವಿ ಸಿ ಅ ಲಾಟ್ ಆಫ್ ಯಂಗ್ MIs ಅಂದರೆ ಲೆಸ್ ದೆನ್ 40 ಇಯರ್ಸ್, 35 ಇಯರ್ಸ್ ಹಾರ್ಟ್ ಹೃದಯ ಸಂಬಂಧಿತ ಎಲ್ಲ ಕಾಯಿಲೆಗಳಿಂದ ನಮ್ಮ ಕಡೆ ಬರ್ತಾರೆ. ಸೊ ಸಿನ್ಸ್ ಇಟ್ ಈಸ್ ವರ್ಲ್ಡ್ ಹೆಲ್ತ್ ಡೇ, ಹಾರ್ಟ್ ಹೆಲ್ತ್ ಬಗ್ಗೆ ಮಾತಾಡಬೇಕಂದ್ರೆ ಅದನ್ನ ಹೆಂಗೆ ನಾವು ಟೇಕ್ ಕೇರ್ ಮಾಡಬಹುದು, ಹಾರ್ಟ್ ಹೆಲ್ತ್ ಅನ್ನ ಯಾವ ತರ ನಾವು ನೋಡ್ಕೋಬಹುದು, ಹೌ ಕ್ಯಾನ್ ವಿ ಹ್ಯಾವ್ ದಿ ಪ್ರಿವೆನ್ಷನ್ ಮೆಥಡ್ಸ್? ದಿಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್. ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದೆನ್ ಕ್ಯೂರ್. ಸೊ ಫಸ್ಟ್ ರೆಗ್ಯುಲರ್ ಆಗಿ ಸ್ಕ್ರೀನಿಂಗ್ ಮಾಡ್ಬೇಕು ಎಲ್ಲರೂ. ಸ್ಕ್ರೀನಿಂಗ್ ಅಂದ್ರೆ ಅವರಿಗೆ ಶುಗರ್ ಇದೆನಾ, BP ಇದೆನಾ, ಅವ್ರ ಕೊಲೆಸ್ಟ್ರಾಲ್ ಎಷ್ಟಿದೆ, ಅವ್ರ ಓವರ್ ವೇಟ್ ಇದಾರಾ. ಸೊ ಇದಕ್ಕೆ ನಾವು ನೋ ಯೋರ್ ನಂಬರ್ ಅಂತ ಹೇಳ್ತೇವೆ. ಹೇಗೆ ನಿಮಗೆ ನಿಮ್ಮ ಫೋನ್ ನಂಬರ್ ಗುರುತಿರುತ್ತೆ, ಹಾಗೆ ಸಹ ನಿಮ್ಮ ಶುಗರ್ ಎಷ್ಟಿದೆ, ನಿಮಗೆ ನಿಮ್ದು BP ಎಷ್ಟಿದೆ, ನಿಮ್ಮ ಕೊಲೆಸ್ಟ್ರಾಲ್ ಎಷ್ಟಿದೆ ಅಂತ ಗುರುತಿರಬೇಕು. ಆಮೇಲೆ ನೆಕ್ಸ್ಟ್, ಯಾರ ಪೇಷಂಟ್ಸಿಗೆ ಆಲ್ರೆಡಿ ಅವರಿಗೆ ಶುಗರ್ ಇದೆ, BP ಇದೆ, ಕೊಲೆಸ್ಟ್ರಾಲ್ ಇದೆ, ಅದನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡಬೇಕು. ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು, ಅಟ್ಲೀಸ್ಟ್ 1/2 ತಾಸು, 30 ಮಿನಿಟ್ಸ್ to 45 ಮಿನಿಟ್ಸ್ ಎವ್ರಿ ಡೇ, 5 days a week ವಾಕಿಂಗ್, ಜಾಗಿಂಗ್ ಮಾಡಬೇಕು. ಫೈನಾನ್ಷಿಯಲ್ ಸ್ಟ್ರೆಸ್, ವರ್ಕ್ ರಿಲೇಟೆಡ್ ಸ್ಟ್ರೆಸ್ ಆದಷ್ಟು ಕಮ್ಮಿ ಮಾಡಬೇಕು. ಆ್ಯಂಡ್ ಅಫ್ಕೋರ್ಸ್ ಯೋಗ ಇಸ್ ಅ ವೆರಿ ಇಂಪಾರ್ಟೆಂಟ್ ಫಾರ್ಮ್ ಆಫ್ ರಿಲ್ಯಾಕ್ಸೇಷನ್, ಅದನ್ನೆಲ್ಲರೂ ಪಾಲಿಸಬೇಕು. ಡಾಕ್ಟರ್, ಸಿನ್ಸ್ ನೀವು ಫಿಸಿಕಲ್ ಎಕ್ಸಸೈಸ್ ಇಡಬೇಕು ಟು ಕೀಪ್ ಯೋರ್ ಹಾರ್ಟ್ ಹೆಲ್ತಿ ಅಂತ ಹೇಳಿದ್ದೀರಾ, ಬಟ್ ಇನ್ನೊಂದು ಕಡೆ ಕೆಲವೊಂದು ಕೇಸಸ್ ನೋಡ್ಬೇಕಂದ್ರೆ ಫಿಸಿಕಲಿ ಫಿಟ್ ಇದ್ದವರು ಯೋಗ ಮಾಡಿದವರು ಅಥವಾ ಎಕ್ಸಸೈಸ್ ಮಾಡೋರು ಅಥವಾ ರೆಗ್ಯುಲರ್ ಆಗಿ ಆ ಒಂದು ಜಿಮ್ ಪ್ರಾಕ್ಟೀಸ್ ಅನ್ನ ಕಂಟಿನ್ಯೂ ಮಾಡಿದ್ರು ಕೂಡ ಅವರಲ್ಲಿ ನಾವು ಕೆಲವೊಂದು ಕೇಸಸ್ ಬಗ್ಗೆ ಕೇಳಿದ್ದೀವಿ ಅಬೌಟ್ ದೀಸ್ ಹಾರ್ಟ್ ಅಟ್ಯಾಕ್ಸ್. ಸೊ ಅದಕ್ಕೆ ಏನು ರೀಸನ್ ಇರ್ಬೋದು, ವಾಟ್ ಡು ಯು ಫೀಲ್? ದ ಬೆಸ್ಟ್ ಫಾರ್ಮ್ ಆಫ್ ಎಕ್ಸರ್ಸೈಸ್ ಇಸ್ ಆರೋಬಿಕ್ ಎಕ್ಸರ್ಸೈಸ್ ಅಂತ ಹೇಳ್ತೀವಿ, ಅಂದರೆ ರೆಗ್ಯುಲರ್ ವಾಕಿಂಗ್, ಜಾಗಿಂಗ್ ಫಾರ್ ಅಟ್ಲೀಸ್ಟ್ 30-45 ಮಿನಿಟ್ಸ್ ಅ ಡೇ. ನಾವು ಈಗ ಹೆವಿ ವೇಟ್ ಲಿಫ್ಟಿಂಗ್ ಅದು ಮಾಡೋಕ್ಕಿಂತ ಮೊದಲೇ ನಾವು ಆಲ್ವೇಸ್ ಬಿ ಅಡ್ವೈಸ್ ಅ ಥರೋ ಹಾರ್ಟ್ ಚೆಕಪ್ ಫಾರ್ ಆಲ್ ದ ಪೀಪಲ್ ಯಾರು ಪ್ಲ್ಯಾನ್ ಮಾಡ್ತಾರೆ. ಬಿಕಾಸ್ ಆಫ್ ಆಲ್ ದೀಸ್ ಫ್ಯಾಕ್ಟರ್ಸ್ ನಾ ಏನು ಹೇಳಿದ್ದೇನೆ, ಅದು ಅನ್ಐಡೆಂಟಿಫೈಡ್ ಆಗಿ ಯಾರಾದರೂ ಓವರ್ ಸ್ಟ್ರೆಸ್ ಮಾಡಿಕೊಂಡ್ರೆ ಅವರಲ್ಲಿ ಸಡನ್ ಕಾರ್ಡಿಯಾಕ್ ಡೆತ್ ಅಂತ ಹೇಳ್ತೇವೆ. ಎಕ್ಸಸೈಸ್ ಮಾಡ್ತಾ ಇರ್ತಾರೆ, ಇಮಿಡಿಯೇಟ್ಲಿ ಅವರು ಜೀವ ಕಳ್ಕೊತಾರೆ. ಸೊ ಇದನ್ನ ನಾವು ಪ್ರಿವೆಂಟ್ ಮಾಡಬಹುದು. ಸೊ ಹೆವಿ ವೇಟ್ ಲಿಫ್ಟ್ ಮಾಡಿದಾಗ ಈ ತರ ಪ್ರಾಬ್ಲಮ್ಸ್ ಆಗಬಹುದು, ಬಟ್ ವಾಟ್ ಅಬೌಟ್ ಯೋಗ? ಯೋಗ ಮಾಡಿದವರಲ್ಲೂ ಕೂಡ ನಾವು ಈ ತರ ಕೇಸಸ್ ಅನ್ನ ನೋಡಿದ್ದೀವಿ. ಕೆಲವೊಂದು ಸಡನ್ ಕಾರ್ಡಿಯಾಕ್ ಡೆತ್ಗೆ ಇಲೆಕ್ಟ್ರಿಕಲ್ ಪ್ರಾಬ್ಲಮ್ಸು ಸಹ ಇರುತ್ತದೆ. ಸೊ ಅವರಲ್ಲಿ ನಾವು ಫ್ಯಾಮಿಲಿ ಹಿಸ್ಟ್ರಿ ಕೇಳ್ತೇವೆ, ಅಂದರೆ ಅವ್ರ ಫ್ಯಾಮಿಲಿನಲ್ಲಿ ಯಾರಾದರೂ ಯಂಗರ್ ಏಜಲ್ಲಿ ಸಡನ್ಲಿ ತೀರ್ಕೊಂಡಿದ್ದಾರ. ಅವ್ರ ಪೇಷಂಟ್ಸ್ ಎಲ್ಲ ಸಹ ಡೀಟೇಲ್ ಆಗಿ ಹಾರ್ಟ್ ಚೆಕಪ್ಪನ್ನೆಲ್ಲ ಮಾಡಬೇಕಾಗುತ್ತೆ. ಸೊ ಫ್ಯಾಮಿಲಿ ಹಿಸ್ಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ಪ್ರೀಮೆಚ್ಯೂರ್ ಅದು ಅಂದರೆ ಅರ್ಲಿಯರ್ ಡೆತ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಲಾಸ್ಟ್ಲಿ, ಟು ಕೀಪ್ ಯೋರ್ ಹಾರ್ಟ್ ಹೆಲ್ದಿ, ಒಂದು ಬೇಸಿಕ್ ಟಿಪ್ಸ್ ಅನ್ನು ಕೊಡಬೇಕಂದ್ರೆ ನಮ್ಮ ವ್ಯೂವರ್ಸ್ಗೆ ಏನಂತ ಹೇಳ್ತೀರಾ? Use your heart to protect your heart. Thank you.
That's the best one. Thank you so much, Doctor, and Yeldriku Kuda, a very happy World Health Day. ಕೇಳ್ತಾ ಇದ್ದೀವಿ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ಫಾಲೋ ಮಾಡಿ ರೆಡ್ ಎಫ್ಎಂ ಕನ್ನಡ ಆಫಿಷಿಯಲ್ ಪೇಜ್ ಅನ್ನ, ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.